ಬೇಸಿಗೆ ಕಾಲದಲ್ಲಿ ನೀವೆಲ್ಲ ಮಾವಿನ ಹಣ್ಣನ್ನು ತಿಂದು ಆನಂದ ಪಟ್ಟಿರಬಹುದು. ಆದರೆ ಈ ಮಾವಿನ ಎಲೆಗಳ ಕಡೆಗೆ ಎಂದಾದರೂ ನೋಡಿದಿರಾ? ಈ ಎಲೆಯಿಂದ ನಾವು ಒಂದು ಅಂದದ ಪರ್ಸನ್ನು ಮಾಡಬಹುದು, ಹಾಗೂ ನಿಮ್ಮ ಮನೆಯಲ್ಲಿಯ ಗೊಂಬೆಯಲ್ಲಿ ಕೈಯಲ್ಲಿ ಕೊಡಬಹುದು. ಇದನ್ನು ಬಹು ಸುಲಭವಾಗಿ ಮಾಡಬಹುದು. ಇದಕ್ಕಾಗಿ ಒಂದು ಮಾವಿನ ಎಲೆ ಹಾಗೂ ಕತ್ತರಿ ಸಾಕು. ಈ ಮಾವಿನ ಎಲೆ ಬಹಳ ಹಣ್ಣಾಗಿರಬಾರದು ಮತ್ತು ಬಹಳ ಎಳೆಯದಾಗಿರಬಾರದು. ಹಣ್ಣಾದ ಎಲೆಯನ್ನು ಮಣಿಸಲು ಕಷ್ಟಕರ, ಹಾಗೂ ಎಳೆಯ ಎಲೆ ಕೂಡಲೇ ಹರಿದು ಹೋಗುವುದು. ಒಂದು ಹಸಿರು ಎಲೆಯನ್ನು ತೆಗೆದುಕೊಳ್ಳಿ, ನಡುವಿನಲ್ಲಿ ಅದನ್ನು ಕತ್ತರಿಸಿ, ಒಂದು ಭಾಗವನ್ನು ಬೇರ್ಪಡಿಸಿ. ಕೈಯಿಂದ ಕೂಡ ಕತ್ತರಿಸಬಹುದು, ಆದರೆ ಕತ್ತರಿಂದ ಅದನ್ನು ಅಂದವಾಗಿ ಹೊರಬಿಡುವುದು. ಈಗ ಮಧ್ಯದಲ್ಲಿಯೇ ಮಿಡ್ ರಿಬ್ ಕುಂಟ ಅರ್ಧದವರೆಗೆ ಕತ್ತರಿಸಿ, ಹಾಗೂ ಈ ಅರ್ಧ ಭಾಗವನ್ನು ಬೇರ್ಪಡಿಸಿ. ಈಗ ಪರ್ಸದ ಹ್ಯಾಂಡಲ್ ಮಾಡಲು ಈ ಮಿಡ್ ರಿಬ್ಬನ್ನು ಯು ಆಕಾರದಲ್ಲಿ ಮಣಿಸಿ. ಇದನ್ನು ಇಲ್ಲಿ ಬೇರ್ಪಡಿಸಿ ಹಾಗೂ ಈಗ ಇದನ್ನು ಯು ಆಕಾರದಲ್ಲಿ ಮಣಿಸಿ. ಮೊದಲಿನ ಅರ್ಧಭಾಗದ ತುಂಡನ್ನು ಬೇರ್ಪಡಿಸಿ ಈ ಹ್ಯಾಂಡ್ಲ ಮೇಲೆ ಇಟ್ಟು ಅದನ್ನು ಪೂರ್ಣವಾಗಿ ಸುತ್ತಿಸಿ, ಅದರ ಮೇಲಿಟ್ಟು ಇದನ್ನು ಸುತ್ತು ಹಾಕುತ್ತಾ ಹೋಗಿ. ಎರಡು, ಮೂರು, ನಾಲ್ಕು. ಈಗ ಇಲ್ಲಿ ಒಂದು ಬೊಕ್ಕಸ ತಯಾರಾಗುವುದು. ಸುತ್ತಿನ ಮೇಲೆ ಎಲೆಯ ಕೆಳತುದಿಯನ್ನು ಮೇಲೆ ತಂದು ಮಡಿಸಿ ಈ ಬೊಕ್ಕಸದೊಳಗೆ ಸೇರಿಸಿ. ಈಗ ನಿಮ್ಮ ಮಾಟವಾದ ಚಿಕ್ಕ ಪರ್ಸು ತಯಾರಾಯಿತು. ಇದನ್ನು ಗೊಂಬೆ ಕೈಯಲ್ಲಿ ಸೇರಿದಾಗ ಗೊಂಬೆ ಅಂದವಾಗಿ ಕಾಣುವುದು. ಇದು ಒಂದು ಒಳ್ಳೆಯ ಮಾವಿನ ಎಲೆಯಿಂದ ಮಾಡಿದ ಪರ್ಸು, ಹಾಗೂ ಇದನ್ನು ಈಗ ಗೊಂಬೆ ಕೈಯಲ್ಲಿ ಇಟ್ಟರೆ ಅದು ಬಹಳ ಅಂದವಾಗಿ ಕಾಣುವುದು.